ಹಾಯ್ ಫ್ರೆಂಡ್ಸ್, ನಾನು ವಿಜಯ್ ತುಸಿಷ್ಟ, ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನಾವೆಲ್ಲರೂ ಮನೆಯಲ್ಲಿ ಲಾಕ್ಡೌನ್ ಟೈಮ್ನಲ್ಲಿ ಹುಡುಕ್ತಿರುವಂಥ ಒಂದೇ ಟಾಪಿಕ್ ಅಂದರೆ ಹೌ ಟು ಮೇಕ್ ಮನಿ ಆನ್ಲೈನ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತ. ನಮಗೆ ಯಾವುದೇ ರೀತಿಯಾದಂಥ ಒಂದು ಜೆನ್ಯೂನ್ ಈಸಿ ವರ್ಕ್ ಸಿಗೋದಿಲ್ಲ. ಬಟ್ ಇವತ್ತು ನಾನು ನಿಮಗೆ ಒಂದು ಜೆನ್ಯೂನ್ ಆಗಿರುವಂಥ, ಜೆನ್ಯೂನ್ ಆಗಿ ಹಣವನ್ನು ಕೊಡ್ತಾರೆ, ಹಾಗೆ ತುಂಬ ಈಸಿಯಾಗಿ ಇರುವಂಥ ಒಂದು ವರ್ಕನ್ನು ತಂದಿದ್ದೀನಿ. ಬಟ್ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಒಂದು ಮೆಥಡಿಂದ ನೀವು ತುಂಬ ಕಮ್ಮಿ ಹಣನ ಗಳಿಸ್ತೀರಾ. ಸೊ ನೀವು ಎಷ್ಟೊತ್ತು ವರ್ಕ್ ಮಾಡ್ತೀರಾ ಅಷ್ಟು ಹಣನ ಗಳಿಸ್ತೀರಾ ಅಂತ ಹೇಳಬಹುದು. ಓಕೆ, ಸೊ ಫಸ್ಟಿಗೆ ನಾನು ಆ ಒಂದು ವೆಬ್ಸೈಟಿಗೆ ಹೋಗಿ ತೋರಿಸ್ತೀನಿ ನೋಡಿ. ಆ ವೆಬ್ಸೈಟ್ ಹೆಸರು dailycaptchawork.com ಅಂತ. ಸೊ ಡೈಲಿ ಕ್ಯಾಪ್ಚಾ ವರ್ಕ್ ಅಂತ ನೀವು ಸರ್ಚ್ ಮಾಡಬಹುದು, ಅಥವಾ ನಾನು ಈ ಒಂದು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದೊಂದು ರೆಫರಲ್ ಲಿಂಕ್ ಅಲ್ಲ, ಆಯಿತಾ? ನೀವು ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಹೋಗಿ, ಆ ಒಂದು ಡಿಸ್ಕ್ರಿಪ್ಷನಿಗೆ ಹೋದಾಗ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಹೆಸರೇ ಇದೆ, ಕ್ಯಾಪ್ಚಾ ವರ್ಕ್ ಮಾಡಿ ಹಣ ಗಳಿಸೋದು ಅಂತ. ಸೊ ಆ್ಯಕ್ಚುಲಿ ಈ ಒಂದು ಕ್ಯಾಪ್ಚಾದಲ್ಲಿ ಈ ಒಂದು ಕಂಪ್ನಿ ಏನಿದೆ ಅದು ನಮಗೆ ಹಣ ಕೊಡ್ತಿಲ್ಲ. ಆ ಒಂದು ಕ್ಯಾಪ್ಚಾವನ್ನು ಟೈಪ್ ಮಾಡಿದಾಗ ಅದೊಂದು ಆ್ಯಡ್ ಶೋ ಆಗುತ್ತೆ. ಆ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಆ್ಯಡ್ ಅವರಿಗೆ, ಆ ಒಂದು ಕಂಪ್ನಿಯವರಿಗೆ ತುಂಬ ಹಣ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮಿಷನ್ನ ನಮಗೆ ಕೊಡ್ತಾರೆ. ಈ ರೀತಿಯಾಗಿ ನಾವು ಹಣವನ್ನು ಗಳಿಸುವಂಥದ್ದು. ಓಕೆ, ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದೆ, ಲಾಗಿನ್ ಆ್ಯಂಡ್ ರಿಜಿಸ್ಟರ್ ನೌ ಅಂತ. ಸೊ ನೀವು ಫಸ್ಟಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಇದರಲ್ಲಿ ಒಂದು ತುಂಬ ಆ್ಯಡ್ಸ್ ಇದ್ದಾವೆ, ನೀವು ಇದನ್ನು ರಿಮೂವ್ ಮಾಡ್ತಾ ಇರಬೇಕಾಗತ್ತೆ ಆಗಾಗ. ಸೊ ಇಲ್ಲಿ ನೋಡಿ, ರಿಜಿಸ್ಟರ್ ನೌ ಅಂತ ಕೊಟ್ಟಮೇಲೆ ಇಲ್ಲಿ ಕೆಳಗೆ ಬರುತ್ತೆ ಒಂದು ರಿಜಿಸ್ಟರ್ ಫಾರ್ಮು. ಸೊ ಇನ್ನು ರಿಜಿಸ್ಟರ್ ನೌ ಮೇಲೆ ಅದು ಪರ್ಫೆಕ್ಟಾಗಿ ಕ್ಲಿಕ್ ಆಗಿಲ್ಲ ಅಂತ ಅರ್ಥ. ಸೊ ನೋಡಿ, ಪದೇ ಪದೇ ಆ್ಯಡ್ ಓಪನ್ ಆಗ್ತಿದೆ, ಅದನ್ನು ನೀವು ರಿಮೂವ್ ಮಾಡ್ತಾ ಇರಬೇಕು ಆಗಾಗ. ಸೊ ಇಲ್ಲಿ ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಕೊಟ್ಟು ರಿಜಿಸ್ಟರ್ ಆಗಿ, ನಂದು ಆಲ್ರೆಡಿ ಅಕೌಂಟ್ ಇದೆ, ಸೊ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಈ ಒಂದು ಮೆಥಡ್ ಏನಿದೆ ಇದನ್ನು ನೀವು ಮೊಬೈಲ್ನಲ್ಲಿ ಕೂಡ ಮಾಡಬಹುದು. ಓಕೆ, ಮೊಬೈಲ್ನಲ್ಲಿ ಕೂಡ ಈ ಒಂದು ಮೆಥಡ್ನ ಮಾಡಬಹುದು. ನಾನು ಇಲ್ಲಿ ಸೈನ್ ಇನ್ ಆಗ್ತಾ ಇದ್ದೀನಿ ನನ್ನ ಅಕೌಂಟಿಗೆ. ನೋಡಿ, ಮತ್ತೆ ಆ್ಯಡ್ ಓಪನ್ ಆಗಿದೆ. ಈ ಒಂದು ಕಂಪ್ನಿ ಏನಿದೆ ಅದು ಅರ್ನ್ ಮಾಡುವಂಥದ್ದೇ ಒಂದು ಆ್ಯಡಿಂದಾಗಿ. ಸೊ ಹಾಗಾಗಿ ಇದರಲ್ಲಿ ತುಂಬ ಆ್ಯಡ್ಸ್ ಇರ್ತವೆ, ಎಲ್ಲಿ ನೋಡಿದ್ರೂ ಆ್ಯಡ್ಸ್ ಕಾಣುತ್ತೆ. ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡಾದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಕಾಣುತ್ತೆ ನಿಮಗೆ. ಸೊ ಮೊಬೈಲ್ನಲ್ಲೂ ಸೇಮ್ ಇದೇ ರೀತಿ ಬರುತ್ತೆ. ಓಕೆ, ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಕಾಣ್ತಾ ಇದೆ ನೋಡಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಅಂದರೆ ನೀವು ಹೇಗೆ ಇದರಿಂದ ಹಣವನ್ನು ಗಳಿಸಬಹುದು ಅಂತ. ಸೊ ಇಲ್ಲಿ ಕ್ಯಾಪ್ಚಾ ಈಸ್ 2476 ಅಂತ ಕಾಣ್ತಾ ಇದೆ. ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇದೆಯಲ್ವಾ, ಅಲ್ಲಿ ನೀವು 2476 ಅಂತ ಟೈಪ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಕ್ಯಾಪ್ಚಾ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಸಬ್ಮಿಟ್ ಕ್ಯಾಪ್ಚಾ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡಿ, ಕ್ಲಿಕ್ ಆನ್ ಆ್ಯಡ್ ಅಂತ ಇದೆ. ಇಲ್ಲೊಂದು ಆ್ಯಡ್ ಕಾಣಿಸ್ತಾ ಇದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೋಡಿ, ಇದ್ರ ಮೇಲೆ ಒಂದು ನಾನು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಯಿತು. ಓಕೆ, ಅಗೈನ್ ಬ್ಯಾಕ್ ಹೋಗಿ, ಇಲ್ಲಿ ನಿಮ್ಮ ಮತ್ತೆ ನಿಮ್ಮ ಮೊಬೈಲ್ನಲ್ಲಿ ಹಿಂದಿನ ಟ್ಯಾಬಿಗೆ ಹೋಗಬೇಕಾಗತ್ತೆ. ಇಲ್ಲಿ ನೋಡಿ, ಮೇಲೆ ಕ್ಲಿಕ್ ಆನ್ ಆ್ಯಡ್ ಟು ಅವಾಯ್ಡ್ ಇನ್ವ್ಯಾಲಿಡ್ ಆ್ಯಕ್ಟಿವಿಟಿ ಅಂತ ಕೇಳ್ತಾ ಇದೆ. ಇಲ್ಲಿ ಆ್ಯಡ್ಸ್ ಕಾಣ್ತಾ ಇದ್ದಾವೆ, ನೀವು ಇದರಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಮತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿಯಾಗಿ ಮತ್ತೆ ಬ್ಯಾಕ್ ಹೋದಾಗ ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಒನ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ರೀಡೈರೆಕ್ಟಿಂಗ್ ಅಂತ ಬರುತ್ತೆ, ಇದೆಲ್ಲ ಬೇಡ ನಿಮಗೆ. ಮತ್ತೆ ವಾಪಸ್ ಬ್ಯಾಕ್ ಹೋಗಿ, ಅಗೈನ್ ಮತ್ತೆ ಕಂಪ್ಲೀಟ್, ಅದು ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತ ಅರ್ಥ ನೀವು ಆ ರೀತಿಯಾಗಿ ಮತ್ತೆ ಆ್ಯಡ್ ಬಂದರೆ. ಸೊ ಇಲ್ಲಿ ನೋಡಿ, ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಒನ್ ಅಂತ ಬಂದಿತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಟೂ ಅಂತ ಬರುತ್ತೆ. ಓಕೆ, ಆ್ಯಕ್ಚುಲಿ ಇದರಲ್ಲಿರುವಂಥ ಒಂದು ಮೆಥಡ್ ಪ್ರಕಾರ ಅಥವಾ ಪ್ರೊಸೀಜರ್ ಪ್ರಕಾರ ಮೇಲೆ ಮತ್ತೆ ಆ್ಯಡ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಟೂ ಅಂತ ಕ್ಲಿಕ್ ಮಾಡಬೇಕು. ಬಟ್ ನಾವು ಆ ರೀತಿ ಮಾಡೋದೇ ಬೇಡ, ಡೈರೆಕ್ಟಾಗಿ ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಟೂ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಟೂ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಕಂಪ್ಲೀಟ್ ಆ್ಯಡ್ ಸ್ಟೆಪ್ ತ್ರೀ ಅಂತ ಬರ್ತಿದೆ. ಸೊ ಕಂಪ್ಲೀಟ್ ಆ್ಯಡ್ ಸ್ಟೆಪ್ ತ್ರೀ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಅಗೇನ್ ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಫೋರ್ ಅಂತ ಬರ್ತಿದೆ. ಸೊ ಇಲ್ಲಿ ನೋಡಿ, ಫಸ್ಟಿಗೆ ನಿಮ್ಮ ಒಂದು ವ್ಯಾಲೆಟ್ನಲ್ಲಿ 0.0000 ಇರುತ್ತೆ. ಸೊ ಇವಾಗ ನಾನು ಸ್ವಲ್ಪ ವರ್ಕ್ ಮಾಡಿರೋದ್ರಿಂದ $0.0036 ಇದ್ದಾವೆ. ಓಕೆ, ಕಂಪ್ಲೀಟ್ ಆ್ಯಡ್ ಸ್ಟೆಪ್ ಫೋರ್ ಅಂತ ಇದೆ. ಸೊ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಕ್ಲಿಕ್ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ಪ್ರತಿ ಸತಿ ಕ್ಲಿಕ್ ಮಾಡಿದಾಗಲೂ ಆ್ಯಡ್ ಓಪನ್ ಆಗ್ತಾ ಇರತ್ತೆ ನೋಡಿ, ಇಲ್ಲಿ ಎಷ್ಟೊಂದು ಆ್ಯಡ್ ಓಪನ್ ಆಗಿದಾವೆ ಒಟ್ಟು. ಸೊ ನೀವು ಬ್ಯಾಕ್ ಹೋಗಬೇಕಷ್ಟೇ, ಹಿಂದಿನ ಟ್ಯಾಬಿಗೆ ಹೋಗಿ ಮತ್ತೆ ಕಂಪ್ಲೀಟ್ ಆ್ಯಡ್ ಸ್ಟೆಪ್ 5 ಹೀಗೆ ಬರುತ್ತೆ. ಒಟ್ಟು 5 ಸತಿ ಮಾಡಬೇಕಾಗಿರುತ್ತೆ ಈ ರೀತಿಯಾಗಿ. ಓಕೆ, ಇವಾಗ ಲಾಸ್ಟ್ ಸ್ಟೆಪ್ನಲ್ಲಿ 5 ಸತಿ ಆದಮೇಲೆ ಫಿನಿಶ್ ಕ್ಯಾಪ್ಚಾ ಅಂತ ಬರುತ್ತೆ. ಇಲ್ಲಿ ನೋಡಿ, ನಾನು ಫಿನಿಶ್ ಕ್ಯಾಪ್ಚಾ ಕೊಡೋದಕ್ಕೂ ಮುಂಚೆ ತೋರಿಸ್ತೀನಿ, $0.0036 ಇದ್ದಾವೆ. ಇವಾಗ ನಾನು ಫಿನಿಶ್ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡ್ತೀನಿ.
ಓಕೆ, ಯುವರ್ ಅರ್ನಿಂಗ್ಸ್ ಆ್ಯಡೆಡ್ ಟು ವ್ಯಾಲೆಟ್, ವೆಯ್ಟ್ ಫಾರ್ ನ್ಯೂ ಕ್ಯಾಪ್ಚ ಅಂತ ಬರ್ತಾ ಇದೆ. ಸೊ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ನಿಮಗೆ ಹೊಸ ಕ್ಯಾಪ್ಚ ಬರಬೇಕಂದ್ರೆ ನೀವು. ಸೊ ಇಲ್ಲಿ ನೋಡಿ ಹೊಸ ಕ್ಯಾಪ್ಚ ಬಂದಿದೆ, ನಾನು ಆ್ಯಡ್ ಎಲ್ಲ ರಿಮೂವ್ ಮಾಡ್ತೀನಿ ಫಸ್ಟು. ಇಲ್ಲಿ ನೋಡಿ ಹೊಸ ಕ್ಯಾಪ್ಚ ಬಂದಿದೆ, ಹಾಗೆ ನನ್ನ ಒಂದು ವ್ಯಾಲೆಟ್ನಲ್ಲಿ ಅಮೌಂಟ್ 0.0048 ರುಪಿ ಅಂದರೆ ಡಾಲರ್ಸ್ ಆಗಿದೆ. ಅಂದರೆ ಒಂದು ಸತಿ ಈ ಪೂರ್ತಿಯಾಗಿ ಕ್ಯಾಪ್ಚನ್ನ ಇದು ಮಾಡಿದ್ರೆ ನಿಮಗೆ 0.0012 ಡಾಲರ್ಸ್ ಬರುತ್ತೆ. ಓಕೆ, ಅದಾದಮೇಲೆ ಇವಾಗ ಈ ರೀತಿಯಾಗಿ ವರ್ಕ್ ಮಾಡಬೇಕಾಗತ್ತೆ ನೀವು. ಸೊ ಇವಾಗ ಪೇಔಟ್ ಹೇಗೆ ಮಾಡೋದು ಅಂತ ನೋಡೋದಾದರೆ, ನಾನು ವ್ಯೂ ಪ್ರೊಫೈಲಿಗೆ ಹೋಗ್ತೀನಿ. ಸೊ ಇಲ್ಲಿ ಮತ್ತೆ ಆ್ಯಡ್ ಬರ್ತಿದೆ, ಕ್ಲೋಸ್ ಕೊಡ್ತೀನಿ. ಸೊ ವ್ಯೂ ಪ್ರೊಫೈಲಿಗೆ ಹೋದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಪೇಮೆಂಟ್ ಇನ್ಫೋ ಅಂತ ಕಾಣ್ತಾ ಇದೆ ನಿಮಗೆ. ನಾನು ಆಲ್ರೆಡಿ ಪೇಟಿಎಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಪೇಟಿಎಮ್ ಪೇಮೆಂಟ್ ಇನ್ಫೋನ. ಸೊ ಇಲ್ಲಿ ನೋಡಿ ಪೇಮೆಂಟ್ ಸೋರ್ಸ್ ಪೇಟಿಎಮ್ ಅಂತ, ಇಲ್ಲಿ ನೀವು ಸೆಲೆಕ್ಟ್ ಮಾಡೋದಕ್ಕಿರುತ್ತೆ. ನಿಮ್ಮ ಬಳಿ ಒಂದು ಪೇಟಿಎಮ್ ಅಕೌಂಟ್ ಇದ್ದರೆ ನೀವು ಪೇಟಿಎಮ್ ಅಂತ ಕೊಡಿ. ಅವಾಗ ನೋಡಿ ಮಿನಿಮಮ್ ಪೇಔಟ್ ಏನಿದೆ ಅದು $1 ಅಂತಿದೆ. ಸೊ ಪೇಪಾಲ್ ಇದ್ದರೆ ನಿಮ್ಮ ಅಕೌಂಟ್ನಲ್ಲಿ ಅದು ಮಿನಿಮಮ್ ಪೇಔಟ್ $5, ಪೇಪಾಲ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಪೇಪಾಲ್ ಅಕೌಂಟ್ ಇಲ್ಲಾಂದರೆ ನಾನು ಇದರ ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಇಲ್ಲಿ ಮೇಲೆ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಅದಾದಮೇಲೆ ಯು ಪಿ ಐ ಅಂದರೆ ನೀವೇನಾದರೂ ಗೂಗಲ್ ಪೇ, ಫೋನ್ಪೇ ಇದಕ್ಕೆಲ್ಲ ಏನಾದರೂ ತೊಗೊಳ್ತೀರಾ ಅಂತಾದರೆ ಇಲ್ಲಿ ಅವಾಗ ಮಿನಿಮಮ್ ಪೇಔಟ್ 2 ಅಂತ ಬರುತ್ತೆ. ಓಕೆ, ಇದ್ರ ಮೇಲೆ ಯು ಪಿ ಐ ಅಂತ ಕೊಟ್ಟಾಗ ಪೇಮೆಂಟ್ ಡೀಟೇಲ್ಸ್, ಇಲ್ಲಿ ನಿಮ್ಮ ಒಂದು ಯು ಪಿ ಐ ಐಡಿನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಹಾಗೆ ಪೇಟಿಎಮ್ ಅಂತ ನಾನು ಸದ್ಯ ಕೊಟ್ಟಿನಿ, ಏನಕ್ಕಂದರೆ ಮಿನಿಮಮ್ ಪೇಔಟ್ ಏನಿದೆ ಅದು $1 ಇದೆ, ಈಸಿಯಾಗಿ ನಾವು ಪೇಔಟ್ ಮಾಡ್ಕೊಳ್ಬಹುದು. ಅದಾದಮೇಲೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್, ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟು @paytm ಅಥವಾ ಪೇಟಿಎಮ್ ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಓಕೆ, ಸಬ್ಮಿಟ್ ಅಂತ ಕೊಟ್ಟಮೇಲೆ, ಓಕೆ ವೇಯ್ಟಿಂಗ್ ಅಂತ ಬರ್ತಾ ಇದೆ. ಸಬ್ಮಿಟ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡಿ, ಇಲ್ಲಿ ಪೇಔಟ್ ಅಂತ ಕಾಣ್ತಾ ಇದೆ. ಇಲ್ಲಿ ನಾನು ಇವಾಗ ಪೇಟಿಎಮ್ ಅಂತ ಕೊಟ್ಟಿರೋದ್ರಿಂದ ನಾನಿಲ್ಲಿ $1 ಆಗೋ ತನಕ ಕಾಯಬೇಕು. ನೀವು ಹಾಗೆ ಯು ಪಿ ಐ ಅಂತ ಕೊಟ್ಟರೆ $2, ಪೇಪಾಲ್ ಅಂತ ಕೊಟ್ಟರೆ $5 ಆಗೋ ತನಕ ನೀವು ಕ್ಯಾಪ್ಚನ್ನ ಕ್ರಿಯೇಟ್ ಇದು ಮಾಡಬೇಕಾಗತ್ತೆ. ಸೊ ನೀವು ಎಷ್ಟು ಸತಿ ಬೇಕಾದರೂ ಕ್ಯಾಪ್ಚನ್ನ ಒತ್ತಬೋದು. ಸೊ ಅದು ಒಂದು ಆದಮೇಲೆ ಮತ್ತೊಂದು ಬರ್ತಾನೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇವರ್ ಕ್ಯಾಪ್ಚ ಇಸ್ 5121 ಅಂತ ಬರ್ತಿದೆ. ಮತ್ತೆ ಅದೇ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಪೇಔಟ್ ಮಾಡೋದಕ್ಕೆ ನೀವು ಪೇ ಔಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪೇಔಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಪೇಔಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ನಾನಲ್ಲಿ ಪೇಟಿಎಮ್ ಅನ್ನು ಸೆಲೆಕ್ಟ್ ಮಾಡಿ $1 ಅಂತ ಬಂದಿತ್ತು ಮಿನಿಮಮ್ಮು. ಸೊ ಹಾಗಾಗಿ ಇಲ್ಲಿ ಪೇಮೆಂಟ್ ಥ್ರೆಶೋಲ್ಡ್ ಏನಿದೆ ಅದು $1 ಅಂತ ಸೆಲೆಕ್ಟ್ ಆಗಿದೆ. ಅದು ನೀವು ಅಲ್ಲಿ ಯಾವ ಒಂದು ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡ್ತಿರೋ ಅದ್ರ ಮೇಲೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ $1 ಆದಮೇಲೆ ಇದು ತೋರಿಸ್ತಾ ಇರುತ್ತೆ ಎಷ್ಟಾಗಿದೆ ಇವಾಗ ನಿಮ್ಮದು ಅಂತ. $1 ಆದಮೇಲೆ ನೀವು ಇಲ್ಲಿ ರಿಕ್ವೆಸ್ಟ್ ಪೇಮೆಂಟ್ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ಅದು ನಿಮ್ಮ ಒಂದು ಪೇಮೆಂಟ್ ಪ್ರೊಸೆಸಿಂಗಿಗೆ ಹೋಗುತ್ತೆ. ಒಂದು 2 ಡೇಸ್ ಆದಮೇಲೆ ನಿಮ್ಮ ಒಂದು ಅಕೌಂಟ್, ಪೇಟಿಎಮ್ ಅಕೌಂಟಿಗೆ ಹಣ ಬಂದು ಸೇರುತ್ತೆ. ಸೊ $1 ಅಂತ ಹೇಳಿದ್ರೆ ನಿಮಗೆ ಫುಲ್ $1 ಬಂದು ಹಣ ಬರೋದಿಲ್ಲ ಪೇಟಿಎಮ್ಗೆ. ಒಂದು 10 ರುಪೀಸ್ ಏನೋ ಅವರು ಮೈನಸ್ ಮಾಡಿ, ಇದು ಕಡಿಮೆ ಮಾಡ್ಕೊಳ್ತಾರೆ ಚಾರ್ಜಸ್ ಅಂತ ಹೇಳಿ. ಸೊ ಅಷ್ಟು ಹಣವನ್ನು ಗಳಿಸ್ಬೋದು, ತುಂಬ ಈಸಿಯಾಗಿ ಹಣವನ್ನು ಗಳಿಸ್ಬೋದು. ಬಟ್ ತುಂಬ ತಾಳ್ಮೆ ಬೇಕು ಅಂತ ಹೇಳಿದ್ದೆ ಆಗಲೇ ನಾನು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಶೇರ್ ಮಾಡಿ. ಸೊ ಇನ್ನೂ ಇದೇ ರೀತಿಯ ಅರ್ನಿಂಗ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.